ಹೈದರಾಬಾದ್ ತಾಲೂಕಿನ ಮಾಣಿಕ್ ನಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಂಗಳವಾರ ಏರ್ಪಡಿಸಿದ ಓದು ಬೆಳಕು ಪುಸ್ತಕ ಜೋಡಿಗೆ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಜ್ಞಾನೇಂದ್ರ ಕುಮಾರ್ ಗಂಗಾವರ್ ಚಾಲನೆ ನೀಡಿದರು. ಗ್ರಾಮದ ವಿದ್ಯಾರ್ಥಿಗಳಿಂದ ಪುಸ್ತಕಗಳನ್ನು ದಾನವಾಗಿ ಜೋಳಿಗೆಗೆ ಹಾಕಿಸಿಕೊಂಡು ಮಾತನಾಡಿದ ಗ್ರಾಮೀಣ ಭಾಗದ ಅದೆಷ್ಟೋ ಜನ ತಾವು ಓದಿದ ಹಳೆ ಪುಸ್ತಕಗಳನ್ನು ಹಾಳು ಮಾಡದೆ ಜೋಳಿಗೆಗೆ ಹಾಕಿದ ಅವುಗಳನ್ನು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಸಂಗ್ರಹಿಸಿಟ್ಟು ಆಸಕ್ತಿಯಿಂದ ಓದುವ ಬಡ ವಿದ್ಯಾರ್ಥಿಗಳಿಗೆ ಓದಿಗಾಗಿ ನೀಡಲಾಗುವುದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಅಮೂಲ್ಯವಾದ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಸಲ್ಲಿಸಬೇಕೆಂದು ಮನವಿ ಮಾಡಿದರು. ಮೊದಲ ಸಲ ಡೊನೇಷನ್ ಸಲುವಾಗಿ ನಾನು ಆಲ್ರೆಡಿ ಮಂಡಾಲಲ್ಲಿ ಚಾಲನೆ ಮಾಡಿದ್ದೀನಿ. ಏಕೆಂದರೆ ಅದು ಬಹಳಷ್ಟು ಎಸ್ಪೆಷಲಿ ಮಕ್ಕಳಿಗೆ ಅದು ಬುಕ್ ಸಿಗ್ತಾ ಇಲ್ಲ, ಸೊ ಓದಲಿಕ್ಕೆ ಭಾಳ ಕಷ್ಟ ಆಗ್ಬಿಡುತ್ತೆ ನಮ್ಗೆ. ಮತ್ತು ಈಗ ಡಿಜಿಟಲ್ ಲೈಬ್ರರಿ ಮತ್ತು ಡಿಜಿಟಲ್ ಇಂಡಿಯಾ ಬಂದ ಮೇಲೆ ಕೂಡ ಭಾಳಷ್ಟು ಅದು ಮಕ್ಕಳಿಗೆ ಅದು ಸ್ಮಾರ್ಟ್ ಫೋನ್ ಇಲ್ಲ, ಸೊ ಸ್ಮಾರ್ಟ್ ಫೋನ್ ಇಲ್ಲ ಅಂದರೆ ದಟ್ ಅದು ಡಿಜಿಟಲ್ ಇಂಡಿಯಾದು ಉಪಯೋಗದು ಎಸ್ಪೆಷಲಿ ಏನು ಲಭ್ಯತೆ ಅವರಿಗೆ ಸಿಗುತ್ತೆ ಅದು ಉಪಯೋಗ ಮಾಡೋಕ್ಕೆ ಅದು ಸಾಧ್ಯತೆ ಇಲ್ಲ. ಸೊ ಹಾರ್ಡ್ ಬುಕ್, ಸೊ ಕಾಲ್ಡ್ ಅದು ಹಾರ್ಡ್ ಕವರ್ ಬುಕ್ ಏನು ಈಗ ಸದ್ಯಕ್ಕೆ ಅದು ರೂರಲ್ ಏರಿಯಾದಲ್ಲಿ ಏನು ಇಂಪಾರ್ಟೆನ್ಸ್ ಅದು ಕಡಿಮೆ ಆಗಲ್ಲ. ಸೊ ಹಾರ್ಡ್ ಕವರ್ ಬುಕ್ ಅದು ಜನರಿಗೆ ಎಸ್ಪೆಷಲಿ ಲಭ್ಯದ ಕೊಳ್ದ ಮೇಲೆ ಇಮಿಡಿಯೇಟ್ಲಿ ಅವರಿಗೆ ಸ್ವಲ್ಪ ಏನು ಲಾಭ ಸಿಗುತ್ತೆ, ಮತ್ತು ಅದು ಅವರು ಕೂಡ ಅದು ಏನು ಅದು ರಿಚ್ ಕಿಡ್ಸ್ ರಿಚ್ ಮಕ್ಕಳದು ಎಸ್ಪೆಷಲಿ ಅವರಿಗೆ ಏನು ಸೌಲಭ್ಯ ಸಿಗುತ್ತೆ, ಅವರಿಗೆ ಏನು ಅಪರ್ಚುನಿಟಿ ಇದೆ, ಅವರಿಗೆ ಏನು ಎಸ್ಪೆಷಲಿ ಅದು ಎಸ್ಪೆಷಲಿ ಏನೇನು ಮಿನಿಮಮ್ ಬೇಸಿಕ್ ಫೆಸಿಲಿಟಿ ಬೇಕು, ಅದೇ ಸೇಮ್ ಫೆಸಿಲಿಟಿ ಅದು ಎಸ್ಪೆಷಲಿ ಪೂವರ್ ಮಕ್ಕಳಿಗೆ ಅವರಿಗೆ ಕೂಡ ಸಿಗ್ತಾ ಇದೆ ಆ ಥರ. ಸೊ ಎಲ್ಲರಿಗೂ ಈಕ್ವಲ್ ಅಪರ್ಚುನಿಟಿ ಸಿಗುತ್ತೆ. ಈಕ್ವಲ್ ಅಪರ್ಚುನಿಟಿ ಕೊಡಿದ ಮೇಲೆ ಅಟ್ಲೀಸ್ಟ್ ಯಾರು ಎಸ್ಪೆಷಲಿ ತಲೆಯಲ್ಲಿ ಪ್ರಶ್ನೆ ಬರಲ್ಲ ದಟ್ ನಾನು ಪೂವರ್ ಇದ್ದೀನಿ ನನಗೆ ಎಜುಕೇಷನ್ನ ಮಾಡೋಕ್ಕೆ ಕಷ್ಟಪಡುತ್ತೆ ಅಂತ ಆ ಥರ. ಸೊ ಅದು ಒಳ್ಳೆಯ ರೀತಿಯಲ್ಲಿ ಬುಕ್ ಎಂಥ 12th ಪಾಸ್ ಮೇಲೆ ಪಿ ಯು ಸಿ ಪಾಸ್ ಅಂದರೆ ಇದು ಹೈಸ್ಕೂಲ್ ಪಾಸ್ ಮೇಲೆ ಅದು ಬುಕ್ಸ್ ಅವರಿಗೆ ಎಸ್ಪೆಷಲಿ ಇದು ಬೇಕಾಗಿಲ್ಲ. ಸೊ ಸ್ವಲ್ಪ ಡೊನೇಟ್ ಮಾಡಿ ಅಲ್ಲಿಂದ ಅದು ಪೂವರ್ ಮಕ್ಕಳುಗಳು ಯಾರಿಗೆ ಅದು ಬೇಕಾಗಿತ್ತು ಅವರು ತಗೊಳ್ತಾರೆ ಯೂಸ್ ಮಾಡ್ತಾರೆ, ಯೂಸ್ ಮಾಡಿದ್ಮೇಲೆ ಅವರು ಎಸ್ಪೆಷಲಿ ನಿಮ್ಮ ಹೆಸರು ಅದು ಹೇಳ್ತಾರೆ ಅದು ನಾವು ಸಾಕಷ್ಟು ನಮಗೆ ಅದು ಹೆಲ್ಪ್ ಪಂಚಾಯತಿಂದ ಮತ್ತು ದಾನುಗಳಿಂದ ಬಂದಿದೆ. ನಾನು ಕೂಡ ಈ ಸ್ಥಿತಿಯಲ್ಲಿ ಬಂದು ನಾವು ಈಗ ನಮಗೆ ಎಲ್ಲ ಎಸ್ಪೆಷಲಿ ಇದು ಲಾಭ ಸಿಕ್ಕಿದೆ ಅಂತ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹುಮ್ನಾಬಾದ್.